ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂಥ ನಮ್ಮ ಸಮಾಜ ಈಡಿಗ ಸಮಾಜ ಉಪ ಪಂಗಡಗಳನ್ನು ಸೇರಿದರೆ ಸುಮಾರು 80 ಲಕ್ಷ ಜನ ಇರ್ತಕ್ಕಂಥ ಈ ಸಮಾಜ ಹಲವಾರು ಕಾರಣಗಳಿಂದ ವಂಚಿತವಾಗಿದೆ. ಈಗಾಗಲೇ ತಮಗೆ ಭಾಳಷ್ಟು ನಾವು ಹೋರಾಟ ಮಾಡ್ತಾ ಬಂದಿದ್ದರು ಕೂಡ ಸರ್ಕಾರ ಬರೀ ನಮಗೆ ಸುಳ್ಳು ಆಶ್ವಾಸನೆ ಕೊಟ್ಟರು ಕಾರ್ಯಕ್ರಮದಲ್ಲಿ ಯಾವ ತಂದಿಲ್ಲ. ಇದನ್ನೆಲ್ಲ ಮಾಡಿದ್ರು ಭಾಳಷ್ಟು ಪ್ರೆಷರ್ ನಮ್ಮ ಮೇಲೆ ಸಮಾಜದ ನಮ್ಮ ಮುಖಂಡರಿದ್ದೀರಿ ನೀವು ಕರೆದಾಗ ನಾವು ಬರ್ತೇವೆ ಯಾಕೆ ನಮಗೆ ನೀವು ನ್ಯಾಯ ಕೊಡ್ತಾ ಇಲ್ಲ ಅಂತ ಒಂದು ಭಾವನೆ ಹಲವಾರು ನಮ್ಮ ಮುಖಂಡರಿಂದ ಬಡವರಿಂದ ನಮ್ಮ ಮೇಲೆ ಒತ್ತಡ ಬಂದಂಥ ಹಿನ್ನೆಲೆಯಲ್ಲಿ ನಾವು ದಣಿಯವರು ಪೂಜ್ಯರು ಕೂತು ಮಾತಾಡೋದು ಕರೆಕ್ಟ್ ಇದೆ ಅವ್ರದ್ದು ಅವ್ರಿಗೆ ನ್ಯಾಯಕ್ಕಾಗಿ ಅವ್ರ ಪಾಪ ಕೇಳ್ತಾ ಇದ್ದಾರೆ. ಇದರಲ್ಲಿ ನಮ್ಮಿಬ್ಬರದ್ದು ಯಾರ್ದು ಸ್ವಾರ್ಥ ಇಲ್ಲ, ನಾ ದಣಿದು ಸ್ವಾರ್ಥ ಇಲ್ಲ, ನಂದು ಸ್ವಾರ್ಥ ಇಲ್ಲ. ನಾನು ಭಾರತೀಯ ಜನತಾ ಪಾರ್ಟಿ ಉಪಾಧ್ಯಕ್ಷ ಆಗಿ ಆಡಳಿತ ಪಕ್ಷದಲ್ಲಿ ಇರ್ಬೋದು, ಅವರು ಕೂಡ ಅವ್ರ ತಂದೆಯವರ ಸಾಕಷ್ಟು ಪ್ರಭಾವ ಎಲ್ಲ ಸರ್ಕಾರಗಳನ್ನು ಇದ್ದರೂ ಕೂಡ ಎಲ್ಲ ಇನ್ಫ್ಲುಯೆನ್ಸ್ ಇದ್ದರೂ ಕೂಡ ಇವತ್ತು ನಮ್ಮ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ನಮ್ಮ ಮುಖಂಡರು ಈ ಒಂದು ಜವಾಬ್ದಾರಿ ವಹಿಸ್ಕೊಂಡು ಸಮಾಜದ ಬೇಡಿಕೆಯನ್ನು ಈಡೇರಿಸಿದರೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಇವತ್ತು ಇದೆಲ್ಲವನ್ನು ನಮ್ಮ ಸಮಾಜ ಗಮನಿಸಿ ನಮ್ಮ ಮೇಲೆ ಒಂದು ಒತ್ತಡ ಹಾಕಿದ ಹಿನ್ನೆಲೆಯಲ್ಲಿ ಇವತ್ತು ನಾವು ಅವರೆಲ್ಲ ಕಳೆದ ತಿಂಗಳು ತಾವು ನೋಡಿರಿ ಕಾಟಂ ತಾಯಿಗೆ ಬಂದಾಗ ದಣಿಯವರು ನಾವು ನಮ್ಮ ಹಿರಿಯಂಥ ಎಚ್ ಜಿ ರಾಮ್ಲು ಅವರ ಮುಖಂಡದಲ್ಲಿ ಒಂದು ಚರ್ಚೆ ಮಾಡಿದೆವು. ಏನಪ್ಪ ಸಮಾಜಕ್ಕೆ ನೀವೆಲ್ಲ ಒಳ್ಳೇದು ಮಾಡಬೇಕು ಅನ್ನೋಂಥ ಒಂದು ಸಂದೇಶ ನಮ್ಮ ದಣಿಯವರು ಕೂಡ ಕೊಟ್ಟರು. ಆವಾಗ ನಾವು ಶ್ರೀನಾಥ್ ದಣಿ ಕೂಡಿ ಇಲ್ಲ ಇದು ಮಾಡಬೇಕಂದಾಗ ನಮ್ಮ ಸ್ಫೂರ್ತಿದಾಯಕವಾಗಿ ಪರಮಾನಂದ ಸ್ವಾಮೀಜಿಯವರು ಕೂಡ ಭಾಳಷ್ಟು ನಮಗೆ ಉತ್ತೇಜನ ಕೊಟ್ಟಿದ್ದಾರೆ. ಉತ್ತೇಜನ ಕೊಟ್ಟಿದ ಮೇಲೆ ನಾವು ಒಂದು ಕರೆ ಕೊಟ್ಟಿದ್ದೇವೆ. ಇದಕ್ಕ ಮುಂಚೆ ನಾನು ಕೂಡ ಸಾಕಷ್ಟು ಜೆ ಎಸ್ ಪಟೇಲ್ ಸರ್ಕಾರದಲ್ಲಿ ಮಂತ್ರಿ ಇದ್ದ ಸಂದರ್ಭದಲ್ಲಿ ನಮ್ಮ ಕುಲಕಸಬಾದಂಥ ತಾಡಿ ಅದು ಬಂದ್ ಮಾಡಿದರು ಹಿಂದೆ. ಅದು ಎಲ್ಲಿ ಹೋಗ್ಬೇಕು ನಮ್ಮ ಜನ ಅಂತ ನಾವು ಅವರಿಗೆ ಒತ್ತಡವನ್ನು ಹಾಕಿದಾಗ ಜೆ ಎಸ್ ಪಟೇಲ್ ಅದಕ್ಕೆ ಚಾಲನೆ ಕೊಟ್ಟಿದ್ದರು. ಅವರ ಒಂದು ಅವಧಿಯಲ್ಲಿ 2 ವರ್ಷ ಅದು ಭಾಳ ಸುಗಮವಾಗಿ ನಡೀತಾ ಇತ್ತು, ನಮ್ಮ ಜನ ಬದುಕ್ತಾಯಿದ್ರು. ಇವತ್ತು ಸಾಕಷ್ಟು ಇಸ್ಲಾಮರ ಇದ್ದರು ಕೂಡ ಆ ಕಸಬು ನಿಲ್ಲಿಸಿದ್ದಾರೆ. ಈಗಿನ ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ನಿಲ್ಲಿಸಿದ್ದಾರೆ, ಈಗಿನ ಸರ್ಕಾರ ಕೂಡ ಚಾಲನೆ ಮಾಡ್ತಾ ಚಾಲು ಮಾಡ್ತಕ್ಕಂಥದ್ರ ಬಗ್ಗೆ ಚಕಾರ ಸುದ್ದಿ ಎತ್ತಾ ಇಲ್ಲ. ಇವೆಲ್ಲ ವಿಷಯಗಳನ್ನು ಯಾಕಂದರೆ ನಿಮಗೆ ಅದು ಪೂರಕವಾಗಿ ಹೇಳ್ತಾ ಇದ್ದೀನಿ, ಇವೆಲ್ಲ ವಿಷಯಗಳನ್ನು ಗಮನದಲ್ಲಿ ಇಟ್ಕೊಂಡ್ರು ಇವತ್ತು ನಮ್ಮ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕೂಡ ತಾವು ನೋಡಿದ್ದೀವಿ ಸಾಕಷ್ಟು ನಮ್ಮ ಸಮಾಜ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಕೆಲಸ ಮಾಡಿದ್ದಾರೆ. ಕಳೆದ ಚುನಾವಣೆಗೆ ನಾವು ಒಂದು ಕರೆ ಕೊಟ್ಟಾಗ ನಮ್ಮ ಮೇಲೆ ಒಂದು ವಿಶ್ವಾಸ ಇತ್ತು, ಇವರಿಂದ ಏನಾದರೂ ನಮ್ಮ ಸಮಾಜಕ್ಕೆ ಆಗ್ತಾನಂತ ಒಂದೇ ಒಂದು ಉದ್ದೇಶ, ಅದು ಸ್ವಾರ್ಥ ಅಲ್ಲ. ಇಂಥವೆಲ್ಲ ಇದ್ದರೂ ಕೂಡ ಇವತ್ತು ನಮ್ಮ ಸಮಾಜವನ್ನು ಕಡೆಗಣಿಸಿದ ಹಿನ್ನೆಲೆಯಲ್ಲಿ ನಮ್ಮ ಪ್ರಾಮುಖ್ಯವಾದಂಥ ಬೇಡಿಕೆ ಭಾಳ ಮಹತ್ವದ ಬೇಡಿಕೆ 25ನೇ ತಾರೀಕು ನಾವು ಹೇಮಗುಡ್ಡ ತಾಯಿಯ ಒಂದು ಸನ್ನಿಧಿಯಲ್ಲಿ ಬೃಹತ್ ಒಂದು ಸಮಾವೇಶ, ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಅದು ರಾಜ್ಯದ ವಿವಿಧ ಮೂಲೆಗಳಿಂದ ಬರ್ತಾಯಿದ್ದಾರೆ. ನಾವು ಘೋಷಣೆ ಮಾಡಿದ್ದು ಬರೀ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮಾತ್ರ ಅವಾಗ, ಆದರೆ ನಮಗೆ ಕರೆಗಳ ಮುಖಾಂತರ ಅವರೇ ವಾಲಂಟ್ರಿಯಾಗಿ ನಮಗೆ ಇಲ್ಲ ನಾವು ಬರ್ತೀವಿ ನಮಗೆ ಹೆಂಗೆ ಬಿಟ್ಟು ಮಾಡ್ತಾಯಿದ್ದೀರಿ ಅನ್ನೋಂಥ ಒಂದು ಅಭಿಮಾನದ ಒಂದು ಒತ್ತಡವನ್ನು ಕೂಡ ಜನ ಹಾಕಿದ ಹಿನ್ನೆಲೆಯಲ್ಲಿ ಪ್ರತಿಯೊಂದು ನಾವು ಕರೋನಾ ಇರ್ತಕ್ಕಂಥ ಈ ಪರಿಸ್ಥಿತಿಯಲ್ಲಿ ಜಾಸ್ತಿ ಜನ ಸೇರಿಸ್ಬಾರ್ದು, ಲಿಮಿಟೇಷನ್ ಮಾಡಬೇಕು, ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡೇ ನಾವು ಕೆಲವೇ ಜನರಿಗೆ ಮುಖಂಡರಿಗೆ ಹೇಳಿದ್ದೇವೆ. ಇಲ್ಲದೇ ಇದ್ದರೆ ಸುಮಾರು ಲಕ್ಷಾಂತರ ಜನ ಸೇರ್ತಕ್ಕಂಥ ಒಂದು ವಾತಾವರಣ ಇದೆ, ಜನರಲ್ಲಿ ಸ್ಫೂರ್ತಿ ಇದೆ. ಇವತ್ತು ನಮ್ಮ ಮುಖ್ಯ ಉದ್ದೇಶ ಏನಿದೆ, ನಾಳೆ 25ನೇ ತಾರೀಕು ನಾವು 11 ಗಂಟೆಗೆ ಅನೇಕ ನಮ್ಮ ಸಮಾಜದ 5 ಜನ ಸ್ವಾಮೀಜಿಯವರು ಇದ್ದಾರೆ, ಅವರ ಎಲ್ಲರ ನೇತೃತ್ವದಲ್ಲಿ ಮತ್ತು ನಾವು ಇಬ್ಬರು ಇಲ್ಲಿ ಮುಖಂಡ ತಗೊಂಡ್ರು ಕೂಡ ಸಾಮೂಹಿಕ ನಾಯಕದಲ್ಲಿ ನಮ್ಮ ಸಮಾಜ ಬಗ್ಗೆ ಒಂದು ಚಿಂತನ ಮಂಥನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ನಾಶವನ್ನು ಮಾಡೋದಕ್ಕೆ ಕಂಪ್ಲೀಟ್ ಮುಗಿಸೋದಕ್ಕೆ ಆಯಾಯ ರಾಜಕೀಯ ಪಕ್ಷಗಳಾಗಲಿ ಸಂಬಂಧಪಟ್ಟ ಸರ್ಕಾರ ಹುನ್ನಾರ ನಡೆಸಿದೆ ಅಂತಕ್ಕಂಥದ್ದು ಅನುಮಾನವನ್ನೇ ಇಲ್ಲ. ಯಾಕೆಂತಂದರೆ ನಮ್ಮ ಸಮುದಾಯದ ಮುಖಂಡರ ಶಕ್ತಿಯನ್ನೇ ಪ್ರಜಾಪ್ರಭುತ್ವದ ಜಾತ್ರೆ ಎಂತಕ್ಕಂಥದ್ದು ಚುನಾವಣೆ ಸಮಯ, ಆ ಸಮಯ ಸಮುದಾಯದ ಮುಖಂಡರ ಶಕ್ತಿಯನ್ನು ಉಪಯೋಗಿಸಿ ರಾಜಕೀಯಕ್ಕೆ ಅಧಿಕಾರಕ್ಕೆ ಬಂದ ಮೇಲೆ ಮತ್ತು ಸಮುದಾಯದ ಮುಖಂಡರನ್ನು ಕೈಬಿಡುವ ಪರಿಸ್ಥಿತಿಯನ್ನು ನಾವು ಕಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಮುದಾಯದ ಬೇಡಿಕೆಗಳು ನಿಗಮ ಮಂಡಳಿ 1, ಪರ್ಯಾಯ ವ್ಯವಸ್ಥೆ 2, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ಲ್ಲಿಯೂ ಕೂಡ ಸಮುದಾಯದ ಒಬ್ಬ ಸದಸ್ಯತ್ವವನ್ನು ಲಾಸ್ಟ್ ಲಕ್ಷ್ಮೀ ನರಸಿಂಹರ ಆಗಿದ್ದರು, ಅದು ಕೂಡ ತಾವು ತೆಗೆದುಹಾಕಿದರೆ ನಮ್ಮ ಕುಲಕಸಬು ದೇವರು ಕೊಟ್ಟಿರತಕ್ಕಂಥ ಕುಲಕಸಬನ್ನೇ ನೀವು ತೆಗೆದಿದ್ದೀರಿ. ಅನುಭವ ಮಂಡಪದಲ್ಲಿ ಬಸವಣ್ಣನವರು ಕೂಡ ಕುಲಕಸಬು ಬೇಡ ಅಂತ ಹೇಳಿಲ್ಲ, ನೀವು ಕಾಯಕವಿ ಕೈಲಾಸವನ್ನು ಹೇಳಿರೋದು ನಮ್ಮ ಹೆಂಡದ ಮರೆಯನಿಗೆ. ಹಾಗಾಗಿ ಈ ರೀತಿ ಮುಂದುವರಿಸಿದಂದರೆ
बरतक नम 25ने तारीख ना निर्णय तकती रीति नम समाज के 26 पंगड़ बिल्व पूजारी नाम सेरको नम समुदाय के अन्याय आगे इतना सहित साध्यवे रीतल मुंदे चुनाव समय तीन समुदाय तक पाठवे कल्तीवु अनुमानवे इवतु ना सर्वपक्ष केस नम समुदाय मुखंडर करेदी उदाहरण बीजेपी जे डी एस नम आडल पक्ष जन शासक सह जनसंख्य अनुपात उप मुख्यमंत्री स्थानवे को नमोरी उप मुख्यमंत्री स्थान के ना अर्हर या दिवंगत बंगारपन मुख्यमंत्री राज्य को ಯಾವುದು ಮುಖ್ಯಮಂತ್ರಿಗೆ ಕೊಡಕಾಗಲಿಲ್ಲ ಹಾಗಾಗಿ ನಮ್ಮ ಸಮುದಾಯಕ್ಕೆ ನಮಗೆ ಬೇಕಾದ ರೀತಿಯಲ್ಲಿ ಅಂಬೇಡ್ಕರ್ ಬರೆದಿರತಕ್ಕಂತ ಸಂವಿಧಾನಾತ್ಮಕವಾಗಿ ಬರಬೇಕಾದ ಹಕ್ಕುಗಳನ್ನು ಈ ಸಮುದಾಯಕ್ಕೆ ಕೊಡಲಿಲ್ಲ ಇದು ರಾಜಕೀಯ ಷಡ್ಯಂತ್ರವೇ ಇದು ಬಹಳ ಸಂತೋಷದ ವಿಷಯ ಯಾಕಂದ್ರೆ ನಮ್ಮ ಸಮಾಜ ಎಲ್ಲರಕ್ಕಿಂತ ಹಿಂದುಳಿದ ಇರತಕ್ಕಂತ ಒಂದು ಸಮಾಜ ನಮ್ಮ ಸಮಾಜಕ್ಕೆ ಕೆಲವೆ ವ್ಯಕ್ತಿಗಳು ಏನಪ್ಪ ಅಂದ್ರೆ ಈ ಲಾಭವನ್ನ ಅಂದ್ರೆ ನೇರವಾಗಿ ಹೇಳಬೇಕಂದ್ರೆ ಕೆಲವು ಡಿಸ್ಟಿಲರಿ ಓನರ್ಗಳು ಅನೇಕ ದೊಡ್ಡ ದೊಡ್ಡ ಬ್ರ್ಯಾಂಡಿ ಶಾಪ್ಗಳು ಅವರು ಈ ಸಮಾಜದ ಒಂದು ಲಾಭವನ್ನು ಪಡೆದಿದ್ದಾರೆ ಇಷ್ಟು ವರ್ಷ ಆದರೆ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ನಾನು ನೇರವಾಗಿ ಸಾಮಾನ್ಯ ಇಡಿಗರ ಬಡಜನರು ಒಂದು ಕೂಗನ್ನು ಕೇಳಿಕೊಂಡು ಇವತ್ತು ಅವರ ಒಂದು ಏಳಿಗೆಗಾಗಿ ಇವತ್ತು ಒಂದು ಹೋರಾಟ ರೂಪರೇಷವನ್ನು ನಾವು ಮಾಡ್ತಾ ಇದ್ದೀವಿ ಇದು ಮಾಲೀಕ್ ಅವರು ಹೇಳಿದಂಗೆ 25ನೇ ತಾರೀಕು ಅವರ ಒಂದು ನೇತೃತ್ವದಲ್ಲಿ ಮತ್ತು ಎಲ್ಲ ಸ್ವಾಮಿಗಳವರ ನೇತೃತ್ವದಲ್ಲಿ ನಾವು ಮುಖ್ಯಮಂತ್ರಿಗಳನ್ನು ಯಾರೇ ಆದರೂ ಕೂಡ ಅವರನ್ನು ಗಟ್ಟಿಯಾಗಿ ನಮ್ಮ ಮನವಿಯನ್ನು ಸಲ್ಲಿಸ್ತೀವಿ ಅವರು ಅದಕ್ಕೆ ಸ್ಪಂದಿಸಲಿಲ್ಲ ಅಂದ್ರೆ ಅದಕ್ಕೆ ನಾವು ಉಗ್ರ ಹೋರಾಟವನ್ನು ಪ್ರಾರಂಭ ಮಾಡಲಿಕ್ಕೆ ಈಗಾಗಲೇ ಅವರು ಹೇಳಿದ್ದಾರೆ ಮತ್ತು ಈಗಾಗಲೇ ಬಹಳ ನೋವನ್ನು ಹೇಳ್ತೀನಿ ಯಾಕಂದ್ರೆ ಹಿಂದೆ 30 ವರ್ಷದಿಂದ ನಮ್ಮ ತಂದೆಯವರು ಎಂಪಿ ಇದ್ದರು ಅವಾಗ ಹೆಂಡ ಮಾಡುತ್ತಕಂತ ಒಂದು ಇದು ಪರಿಸ್ಥಿತಿಯಲ್ಲಿ ರಾಯಚೂರು ಜಿಲ್ಲೆ ಏನಪ್ಪ ಅಂದ್ರೆ ನಮ್ಮದು ಗುಲ್ಬರ್ಗ ಜಿಲ್ಲೆ ಗುತ್ತೇದಾರ್ ಕುಟುಂಬದವರು ಶಿಂದೆಯವರ ಕುಟುಂಬದವರು ರಾಯಚೂರಲ್ಲಿ ಹಾಗೆ ಐದಾರು ಕುಟುಂಬಗಳು ಏನಪ್ಪ ಅಂದ್ರೆ ನಾವು ಸೇಂದಿಯನ್ನು ಮಾಡ್ತೀವಿ ಅದರ ಕೆಳಗೆ ಲಕ್ಷಾಂತರ ಜನ ಏನಪ್ಪ ಅಂದ್ರೆ ಉದ್ಯೋಗದಲ್ಲಿ ಲಾಭವನ್ನು ಪಡೆದಿದ್ದಂತ ಒಂದು ಇರ್ತಾ ಇದ್ರು ಆದರೆ ಇವತ್ತು ಅದನ್ನು ಸಂಪೂರ್ಣವಾಗಿ ನಿಷೇಧವನ್ನು ಮಾಡಿ ಆ ಬಡ ಕುಟುಂಬಗಳು ಏನಪ್ಪ ಅಂದ್ರೆ ಇವತ್ತು ಬೀದಿಪಾಲಾಗಿದೆ ಇವತ್ತು ನಾನು ಯಲಬುರ್ಗ ನಮ್ಮ ಕ್ಯಾದಗುಂಪಿ ಮತ್ತೆ ಅನೇಕ ಕಡೆ ತಿರುಗಾಡಿ ನೋಡಿದ್ದೀನಿ ಇವತ್ತು ಎಲ್ಲರೂ ಏನಪ್ಪ ಅಂದ್ರೆ ಸಮಾಲಿ ಕೆಲಸವನ್ನು ಮಾಡ್ತಾರೆ ಇವತ್ತು ಪರ್ಯಾಯ ವ್ಯವಸ್ಥೆ ಏನೂ ಆಗಿಲ್ಲ ಸ್ವಾಮಿಗಳು ಹೇಳಿದಂಗೆ ಇವತ್ತು ನಿಜವಾಗಿ ನಮ್ಮ ಗುರುಗಳು ನಮ್ಮ ಸಮಾಜಕ್ಕೆ ಒಂದು ವರ ಇವತ್ತು ಯಾವ ಥರ ಯಾಕಂದ್ರೆ ಈವರೆಗೂ ಯಾರೂ ಈ ಥರ ಹಳ್ಳಿ ಹಳ್ಳಿಗೆ ತಿರುಗಿ ಪ್ರತಿಯೊಂದು ಬಡ ಜನರ ಮನೆಗೆ ಹೋಗಿ ಯಾರು ಶ್ರೀಮಂತರ ಮನೆಗೆ ಹೋಗಿಲ್ಲ ಅವರು ಬಡಜನ ಮನೆಗೆ ಹೋಗಿ ಗುಡಿಸಲು ಒಳಗೆ ಹೋಗಿ ಈ ಕೋವಿಡ್ ಟೈಮಲ್ಲಿ ಕೂಡ ಸಾಕಷ್ಟು ಬೇರೆ ಸಮಾಜಗಳು ಅಂದ್ರೆ ಸೇವೆಯನ್ನು ಮಾಡಿದ್ದಾರೆ ಸೊ ಇದನ್ನು ನೋಡಿ ನಾವು ಮಾಲೀಕರು ಇದಕ್ಕೆ ಇವರಿಗೆ ಬೆಂಬಲ ಕೊಡಬೇಕು ನಾವು ಯಾಕಂದರೆ ಇದು ಇಂಥ ಒಂದು ಗುರುಗಳು ಹೋರಾಟಗಾರರನ್ನ ನಾವು ಶಕ್ತಿ ತುಂಬಿಸಿದ್ರು ನಮ್ಮ ಸಮಾಜದವರು ಮುಂದೆ ನಮಗೆಲ್ಲ ಸಮಾಜದವ್ರಿಗೆ ಒಳ್ಳೆಯದಾಗ್ತದಾಗಲಿ ನಮ್ಮ ವೈಯಕ್ತಿಕ ಯಾವ ನಮ್ಮ ಲಾಭಗಳು ನಾವು ಇದರಲ್ಲಿ ಇದು ಮಾಡ್ತೇವೆ ಸ್ವಾರ್ಥ ಹೊಂದಿಲ್ಲ ಅದರಿಂದ ಇವತ್ತು ನಾವು ಇವತ್ತೆಲ್ಲ ಇವರು ಗಂಗಾವತಿ ತಾಲೂಕಲ್ಲಿ ತಾವು ನೋಡ್ತಾ ಇದ್ರೆ ಪ್ರತಿಯೊಂದು ಹಳ್ಳಿಯಲ್ಲಿ 15-20 ಇಲ್ಲಿಗೆಲ್ಲ ಶಾಪ್ಸ್ಗಳು ಇದ್ದಾವೆ ಪಾಂಡಬ್ಬಿಯಲ್ಲಿ ಆಗಿದೆ ಇವತ್ತು ಪ್ರತಿಯೊಂದು ಮನೆಯಲ್ಲಿ ಕೂಡ ನಡೀತಾ ಇದೆ ಇವತ್ತು ಈ ಗಂಗಾವತಿ ನಗರದಲ್ಲಿ ಒಂದು 500 ಅಂಗಡಿಗಳಿವೆ ಇಲ್ಲಿಗೆಲ್ಲ ಇವತ್ತು ಏನಪ್ಪ ಅಂದರೆ ಸರ್ಕಾರ ಮಾಡಿದಂಥ ದೊಡ್ಡ ದುರಂತ ಲಿಕ್ಕರ್ ಇದೆ ಆದರೆ ಈಡಿಗೆ ಜನಾಂಗಿಲ್ಲ ಇಷ್ಟು ವರ್ಷ 30,000 ವರ್ಷದಿಂದ 100,000 ವರ್ಷದಿಂದ ನಾವು ಸರ್ಕಾರಕ್ಕೆ ಬಜೆಟ್ ಹಣ ಕೊಡ್ತಕ್ಕಂಥವ್ರು ಈಡಿಗೆ ಸಮಾಜ